ಆಯಿತಾ. ಅದೇ ನಾವು ಭಗವದ್ಧಾಮಕ್ಕೆ ಹೋದಾಗ ಅಲ್ಲಿ ವೈಕುಂಠ, ಅಲ್ಲಿ ನೋ ಪ್ರಾಬ್ಲಮ್ ಸ್ಪೇಸ್ ಅದು. ಸೊ ಭಗವದ್ಧಾಮದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಎ ಪ್ರಾಬ್ಲಮ್ ಫ್ರೀ ಲೈಫಲ್ಲಿ. ಅಲ್ಲಿ ವಯಸ್ಸಾಗಲ್ಲ, ರೋಗ ಇಲ್ಲ, ಯಾವಾಗಲೂ ಆನಂದ. ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಸೊ ಅದು ಶಾಸ್ತ್ರ ವರ್ಣನೆ ಕೊಡುತ್ತೆ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ. ಸೊ ನಾವೆಲ್ಲ ಅಲ್ಲಿದ್ವಿ ಮುಂಚೆ. ಅದಕ್ಕೆ ದಾಸರ ಪದ ಏನು ಹೇಳ್ತಾರೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದು ಅರ್ಥ ಆ್ಯಕ್ಚುಲಿ. ನಮ್ಮ ನಿಜವಾದ ಮನೆಯಲ್ಲಿ ಭಗವಂತನ ಹತ್ರ ಅಲ್ಲಿ ನಮ್ಗೆ ಯಾವುದೋ ಪ್ರಾಬ್ಲಮ್ಸ್ ಇಲ್ಲ. ಆದರೆ ನಾವು ಭಗವಂತನ ನೋಡಿ ಭಗವದ್ಧಾಮದಲ್ಲಿ ಇದ್ಕೊಂಡು ನಮಗೆ ಆಸೆ ಪಟ್ವಿ ಜಾಸ್ತಿ. ಸೊ ಆಸೆ ಪಟ್ಟಿರೋದ್ರಿಂದ ಭಗವಂತ ಓಕೆ ನಿಂಗೆ ತುಂಬ ಆಸೆ ಪಡ್ತೀಯಪ್ಪ, ಹೋಗಪ್ಪ ನೀನೇ ಎಂಜಾಯ್ ಮಾಡಪ್ಪ ಸಪ್ರೇಟಾಗಿ ಅಂತ ಈ ಭೂಮಿನ ಸೃಷ್ಟಿ ಮಾಡ್ತಾನೆ ಭಗವಂತ. ಈ ಭೂಮಿನ ಏನಕ್ಕೆ ಸೃಷ್ಟಿ ಮಾಡ್ತಾನೆ ಅಂದರೆ ನಾವಿಲ್ಲಿ ಬಂದು ನೀನೇನು ಎಂಜಾಯ್ ಮಾಡ್ತೀಯೋ ಟ್ರೈ ಮಾಡು ಅಂತ. ಇವತ್ತು ಆಟ ಸಾಮಾನ್ ಥರ. ಇವಾಗ ನಮ್ಮ ಮಕ್ಕಳು ನಾನು ಕಾರ್ ಓಡಿಸ್ತಾರೆ, ನನ್ನ ಮಗ ಬಂದಪ್ಪ ನಾನು ಕಾರ್ ಓಡಿಸ್ಬೇಕು ಅಂತಾನೆ. ಈ ದೊಡ್ಡ ಕಾರ್ ಅವ್ನು ಓಡಿಸೋಕ್ಕಾಗಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಚಿಕ್ಕ ಕಾರ್ ಕೊಡ್ತೀವಿ ಅವನಿಗೆ. ಸೊ ಆ ಥರ ನಮ್ಮ ಒಂದು ಹಠಕ್ಕೆ ಭಗವಂತ ಮಾಡಿರೋಂಥ ಒಂದು ಆಟ ಸಾಮಾನಿದು ಈ ಭೌತಿಕ ಜಗತ್ತು. ಅದಕ್ಕೆ ದಾಸರು ಹೇಳ್ತಾರೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಸೊ ಹಾಗಿದ್ರೆ ಈಗ ನಮ್ಮ ಅಂದ್ರೆ ಹಿಂದಿನ ಜನ್ಮದ ಪಾಪದ ಫಲ ನಮಗೆ ಈಗ ಆರೋಗ್ಯದ ರೂಪದಲ್ಲಿ, ಅಂದ್ರೆ ಒಳ್ಳೆ ಆರೋಗ್ಯ ಸಿಗದೆ ನಾವು ಅದನ್ನ ಪಶ್ಚಾತ್ತಾಪವಾಗಿ ನಾವು ಅನುಭವಿಸ್ತೀವಿ. ಸೊ ಹಾಗಾದ್ರೆ ಈ ಈ ಪರ್ಟಿಕ್ಯುಲರ್ ಒಂದು ಕಾಯಿಲೆಗಳು ಬರುತ್ತಲ್ಲ, ಎಕ್ಸಾಂಪಲ್ ಶುಗರ್ ಅಂತಾನೆ ತಿಳ್ಕೊಳ್ಳೋಣ, ಅಥವಾ ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆ ತಗೊಳೋಣ. ಸೊ ಹಿಂದಿನ ಜನ್ಮದಕ್ಕೂ ಅಥವಾ ಇದಕ್ಕೂ ಸಂಬಂಧ ಇದೆಯಾ? ಇಂಥವ್ರು ಇಂಥದೇ ಕಾಯಿಲೆ ಯಾಕೆ ಅನುಭವಿಸ್ತಾರೆ? ಓ, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಇದನ್ನ ಹೇಳ್ಬೇಕಂದ್ರೆ ಡೆಫಿನೆಟ್ ಆಗಿ ಒಂದೊಂದು ರಿಯಲ್ ಸ್ಟೋರಿ ಹೇಳಬೇಕು. ಓಕೆ, ನನ್ನ ಸ್ನೇಹಿತರೊಬ್ಬರಿದ್ದರು. ದಿಸ್ ಈಸ್ ತುಂಬ ವರ್ಷದಿಂದ, 15 ವರ್ಷದಿಂದ ಅನಿಸುತ್ತೆ. ಅವ್ರ ಮನೇಲಿ ಒಟ್ಟು ಒಂದು 13 ಜನ ಇದ್ದರು. 13 ಜನ ಇದ್ದರು. ನನ್ನ ಫ್ರೆಂಡು ಚಿಕ್ಕ ಜಸ್ಟ್ ಯಂಗ್ ಬಾಯ್, ಅವನಿಗೆ ಮಲೇರಿಯಾ ಆಗಿ ಸತ್ತೇ ಹೋದರು, ತೀರ್ಕೊಂಡ್ಬಿಟ್ರು. ಯಂಗ್ ಬಾಯ್, ಮೈ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ. ಸೊ ತುಂಬ ಬೇಜಾರಾಯ್ತು ಆವಾಗ. ಆದರೆ ಆವಾಗ ನನಗೇನು ಅರ್ಥ ಆಗುತ್ತೆ, ಅವ್ನು ತೀರ್ಕೊಂಡಾಗ ಒಂದೆರಡು ದಿನ ಅತ್ತೆ ಆಯಿತು, ಮುಗೀತು ಕತೆ. ಬಟ್ ಯಾವಾಗ ನಾನು ಫಿಲಾಸಫಿ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದೆ. ನಾನು ಹೇಳಿದ್ನಲ್ಲ ಯಾವಾಗ ನನಗೆ ಏನಾದ್ರು ಪ್ರಾಬ್ಲಮ್ ಹೋದಾಗ ಅನಾಲಿಸಿಸ್ ಮೋಡ್ಗೆ ಹೋಗ್ತೀನಿ ಅಂತ. ಸೊ ಒಂದಿನ ಈ ಕರೋನಾ ಟೈಮಲ್ಲಿ ನನಗೆ ಅನಾಲಿಸಿಸ್ ಮಾಡಿದೆ. ಸೊ ಕರೋನಾ ಕೂಡ ಬರ್ತಾ ಇದೆ. ಒಂದು ಫ್ಯಾಮಿಲಿಲಿ 8 ಜನ ಇದ್ದಾರೆ, ಒಬ್ಬರು ಮಾತ್ರ ತಿರ್ಕೊತಾ ಇದ್ದಾರೆ. ಮಿಕ್ಕಿದ್ದೇಳು ಜನ ಏನಕ್ಕೆ ತಿರ್ಕೊಂತಿಲ್ಲ ಅಂತಲೂ ನೀವು ಪ್ರಶ್ನೆ ಮಾಡ್ಬೋದು. ಅಥವಾ 8 ಜನದಲ್ಲಿ ಇವರೇನಕ್ಕೆ ಸಫರ್ ಮಾಡಿ ಇವರೇನಕ್ಕೆ ಪ್ರಾಣ ಬಿಟ್ಟರು, ದೇಹ ತ್ಯಾಗ ಮಾಡಿದ್ರು ಅಂತಲೂ ಪ್ರಶ್ನೆ ಮಾಡ್ಬೋದು. ಹೇಗಿದೆ ಅರ್ಥ ಮಾಡ್ಕೊಳ್ಳೋದು ಅಂತ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡಿದೆ. ಆವಾಗ ನನಗೆ ಒಂದು ಬ್ಯೂಟಿಫುಲ್ ಆನ್ಸರ್ ರಿವೀಲ್ ಆಯಿತು. ಸೊ ಆ ಉತ್ತರ ಏನಪ್ಪ ಅಂದರೆ, ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ 3 ಕಾಸಸ್ ಇರುತ್ತೆ. 3 ಕಾಸಸ್ ಏನಪ್ಪ ಅಂದರೆ, ಒಂದು ಇಮಿಡಿಯೇಟ್ ಕಾಸ್. ಇಮಿಡಿಯೇಟ್ ಅನ್ನೋ ಕನ್ನಡದಲ್ಲಿ ಏನಂತೀವಿ? ಇಮಿಡಿಯೇಟ್, ತಕ್ಷಣ ಆಗಿರುವಂಥ ಒಂದು ಕಾಸ್, ಕಾರಣ. ತಕ್ಷಣ ಆಗಿರುವಂಥ ಒಂದು ಕಾರಣ. ಮತ್ತು ರಿಮೋಟ್ ಕಾಸ್, ಸ್ವಲ್ಪ ದೂರದಿಂದ ಡಿಸ್ಟೆನ್ಸಲ್ಲಿರುವಂಥ ಒಂದು ರಿಮೋಟ್ ಕಾಸು. ಮತ್ತು ಅಲ್ಟಿಮೇಟ್ ಕಾಸ್, ಫೈನಲ್ ಕಾಸ್, ಕಾರಣ. ಸೊ ಇವಾಗ ನನ್ನ ಫ್ರೆಂಡ್ ಉದಾಹರಣೆಗೆ ಬರ್ತೀನಿ. ಅಲ್ಲಿ ನನ್ನ ಸ್ನೇಹಿತರ ಮನೇಲಿ 13 ಜನ ಇತ್ತು. ನನ್ನ ಪ್ರಶ್ನೆ ಏನಂದರೆ, ಈ ಮಲೇರಿಯಾ ಬಂದು ಸತ್ತಿದ್ದು ಸೊಳ್ಳೆಯಿಂದ. ಸೊ ನನ್ನ ಪ್ರಶ್ನೆ, ಮನೇಲಿ ಇಡೀ ಮನೆಯಲ್ಲಿ 13 ಜನ ಇದ್ದಾರೆ, ಯಾವುದೋ ಒಂದೇ ಒಂದು ಸೊಳ್ಳೆ ಬಂದು ಇವನು ಕಚ್ಚಿತು, ಮಲೇರಿಯಾ ಬಂತು. ಆ ಒಂದು ಸೊಳ್ಳೆ ಇವನಿಗೆ ಏನಕ್ಕೆ ಬಂದು ಕಚ್ಚಿತು? ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಆ ಸೊಳ್ಳೆ ಬೇರೆಯವ್ರಿಗೂ ಕಚ್ಚಿರ್ಬೋದು, ಆದರೆ ಇವನು ಸತ್ತ ಏನಕ್ಕೆ? ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೇಕ್ ಸೆನ್ಸ್ ಅಲ್ವಾ ನನ್ನ ಪ್ರಶ್ನೆ? ಸೊ ಹೇಗಿದು ಅಂತ ಅರ್ಥ ಯೋಚನೆ ಮಾಡ್ತಾ 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 ಏನು ಕನ್ಕ್ಲೂಷನ್ ಸಿಕ್ತು ಅಂದರೆ, ಸೊ ನಮ್ಮ ಒಂದು ನೋವು, ಸಾವು, ನೋವು, ಯಾವುದೇ ಒಂದು ಖುಷಿ, ಸಂತೋಷ, ದುಃಖ, ಯಾವುದೇ ಒಂದು ವಿಷಯ ತಗೊಳ್ಳಿ, ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದಕ್ಕೆ ಇಮಿಡಿಯೇಟ್ ಕಾಸ್ ಇರುತ್ತೆ. ಇವಾಗ ನನ್ನ ಫ್ರೆಂಡ್ ಸತ್ತ ಅಲ್ಲ, ಅವ್ನಿಗೆ ಇಮಿಡಿಯೇಟ್ ಕಾಸ್ ಏನಪ್ಪ ಅಂದರೆ ಅದು ಮಲೇರಿಯಾ, ಸೊಳ್ಳೆ, ಮಸ್ಕಿಟೋ. ರಿಮೋಟ್ ಕಾಸ್ ಏನು? ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಸೊ ರಿಮೋಟ್ ಕಾಸ್ ಏನಪ್ಪ ಅಂದರೆ, ಅದು ನಾನು ಹಿಂದಿನ ಜನ್ಮದಲ್ಲಿ ಮಾಡಿರೋವಂಥ ಪಾಪದ ಫಲ ಈ ಜನ್ಮದಲ್ಲಿ ನಾನು ಅನುಭವಿಸ್ಬೇಕು. ಮನೇಲಿ 13 ಜನ ಇದ್ದಾರೆ, ಅವ್ರು ಯಾರ ಪಾಪದ ಕೂಡ ಅದನ್ನ ತುಂಬಿಲ್ಲ, ಸೊ ಇವನ್ ಪಾಪದ ಕೂಡ ತುಂಬಿದೆ. ಈ ಸೊಳ್ಳೆ ಒಂದು ನೆಪ ಮಾತ್ರ. ಹಾಗಿದ್ರೆ ಇದಕ್ಕೆ ಪರಿಹಾರ ಇರಲ್ವಾ? ಹಾಗೆ ಹಿಂದೆ ಜನ್ಮದಲ್ಲಿ ಆಗಿದ್ ನಮಗೆ ಗೊತ್ತಿಲ್ಲ, ಈಗ ನನಗೆ ಅನ್ಕೋತೀನಿ ಓಕೆ ನಾನು ಯಾವ ಜನ್ಮದಲ್ಲಿ ಏನ್ ಮಾಡಿದ್ನಪ್ಪ ಇವಾಗ ಅನುಭವಿಸ್ತಾ ಇದೀವಿ ಅಂತ ಅನ್ಕೋತೀವಿ, ಹಾಗಿದ್ರೆ ಇದಕ್ಕೆ ಪರಿಹಾರನೇ ಇರಲ್ವಾ? ಬರ್ತೀನಿ ಅದಕ್ಕೆ. ಸೊ ಇದು ಎರಡನೇ ಕಾಸ್ ಆಯ್ತಾ. ಸೊ ಅಲ್ಟಿಮೇಟ್ ಕಾಸ್ ಅಂದ್ರೆ ನಾವೆಲ್ಲರೂ ದೇವತಾ ಮಕ್ಕಳು, ಭಗವಂತನ ಮಕ್ಕಳು, ನಾವು ಭಗವಂತನ ಜೊತೆ ಇದ್ವಿ. ಭಗವಂತನ ಅದಕ್ಕೆ ಭಗವಂತನ ಇರೋ ಜಾಗಕ್ಕೆ ಏನಂತೀವಿ ಗೊತ್ತಾ? ವೈಕುಂಠ ಅಂತೀವಿ. ಅದರ ಅರ್ಥ ಏನ್ ಗೊತ್ತಾ? ಅದಕ್ಕೆ ಅರ್ಥ ಇದೆ. ಈ ಒಂದು ಭೌತಿಕ ಜಗತ್ತು ನಾವಿರೋ ಭೂಮಿ ಇದನ್ನ ಕುಂಟ ಅಂತೀವಿ. ಕುಂಟ ಅಂದ್ರೆ ಸಂಸ್ಕೃತದಲ್ಲಿ ಪ್ರಾಬ್ಲಮ್ಸ್. ಈ ಜಗತ್ತು ಇಟ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್. ನೀವು ಈ ಜಗತ್ತಲ್ಲಿ ಇದ್ಕೊಂಡು ನನಗೆ ಪ್ರಾಬ್ಲಮೇ ಬೇಡಪ್ಪ ದೇವ್ರೆ ಅಂದ್ರೆ ಸಾರಿ, ನೀವು ಕೇಳ್ತಿರೋ ಪ್ರಶ್ನೆ ಹೇಗಿದೆ ಅಂದ್ರೆ ನಾನು ಸಮುದ್ರದಲ್ಲಿ ಇಳಿದಿದ್ದೀನಿ, ಒದ್ದೇನೆ ಆಗ್ಬಾರ್ದಪ್ಪ ದೇವ್ರೆ ಅಂದ್ರೆ ಚಾನ್ಸೇ ಇಲ್ಲ. ಸೊ ಈ ಜಗತ್ತಲ್ಲಿ ಇದ್ದೀರಾ ಅಂದ್ರೆ ನೀವು ಯು ಹ್ಯಾವ್ ಟು ಫೇಸ್ ಪ್ರಾಬ್ಲಮ್ಸ್. ಸೊ ಆ ಪ್ರಾಬ್ಲಮ್ಸ್ ಯಾವ್ದ್ಯಾವುದು? ಜನ್ಮ, ಮೃತ್ಯು, ಜರಾ, ವ್ಯಾಧಿ, ದುಃಖ, ದೋಷಾನು, ದರ್ಶನಂ. ಸೊ ಜನ್ಮ, ಮೃತ್ಯು, ಜರ, ಬರ್ತ್, ಡೆತ್, ಓಲ್ಡ್ ಏಜ್ ಆ್ಯಂಡ್ ಡಿಸೀಸ್. ಈ ನಾಲ್ಕು ಈ ಭೌತಿಕ ಜಗತ್ತಲ್ಲಿ ಹುಟ್ಟಿದ ತಕ್ಷಣ ಈ ನಾಲ್ಕು ಅನುಭವಿಸಲೇಬೇಕು, ಆಯಿತಾ? ಅದೇ ನಾವು ಭಗವದ್ಧಾಮಕ್ಕೆ ಹೋದಾಗ ಅಲ್ಲಿ ವೈಕುಂಠ, ಅಲ್ಲಿ ನೋ ಪ್ರಾಬ್ಲಮ್ ಸ್ಪೇಸ್ ಅದು. ಸೊ ಭಗವದ್ಧಾಮದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಎ ಪ್ರಾಬ್ಲಮ್ ಫ್ರೀ ಲೈಫ್. ಅಲ್ಲಿ ವಯಸ್ಸಾಗಲ್ಲ, ರೋಗ ಇಲ್ಲ, ಯಾವಾಗಲೂ ಆನಂದ. ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಸೊ ಅದು ಶಾಸ್ತ್ರ ವರ್ಣನೆ ಕೊಡುತ್ತೆ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ. ಸೊ ನಾವೆಲ್ಲ ಅಲ್ಲಿದ್ವಿ ಮುಂಚೆ, ಅದಕ್ಕೆ ದಾಸರ ಪದ ಏನು ಹೇಳ್ತಾರೆ? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದು ಅರ್ಥ ಆ್ಯಕ್ಚುಲಿ. ನಮ್ಮ ನಿಜವಾದ ಮನೆಯಲ್ಲಿ ಭಗವಂತನ ಹತ್ರ ಅಲ್ಲಿ ನಮ್ಗೆ ಯಾವುದೋ ಪ್ರಾಬ್ಲಮ್ಸ್ ಇಲ್ಲ. ಆದರೆ ನಾವು ಭಗವಂತನ ನೋಡಿ ಭಗವದ್ಧಾಮದಲ್ಲಿ ಇದ್ಕೊಂಡು ನಮಗೆ ಆಸೆ ಪಟ್ವಿ ಜಾಸ್ತಿ. ಸೊ ಆಸೆ ಪಟ್ಟಿರೋದ್ರಿಂದ ಭಗವಂತ ಓಕೆ ನಿಂಗೆ ತುಂಬ ಆಸೆ ಪಡ್ತೀಯಪ್ಪ, ಹೋಗಪ್ಪ ನೀನೇ ಎಂಜಾಯ್ ಮಾಡಪ್ಪ ಸಪ್ರೇಟಾಗಿ ಅಂತ ಈ ಭೂಮಿನ ಸೃಷ್ಟಿ ಮಾಡ್ತಾನೆ ಭಗವಂತ. ಈ ಭೂಮಿನ ಏನಕ್ಕೆ ಸೃಷ್ಟಿ ಮಾಡ್ತಾನೆ ಅಂದರೆ ನಾವಿಲ್ಲಿ ಬಂದು ನೀನೇನು ಎಂಜಾಯ್ ಮಾಡ್ತೀಯೋ ಟ್ರೈ ಮಾಡು ಅಂತ. ಇವಂತ ಆಟ ಸಾಮಾನ್ ಥರ. ಇವಾಗ ನಮ್ಮ ಮಕ್ಕಳು ನಾನು ಕಾರ್ ಓಡಿಸ್ತಾರೆ, ನನ್ನ ಮಗ ಬಂದಪ್ಪ ನಾನು ಕಾರ್ ಓಡಿಸ್ಬೇಕು ಅಂತಾನೆ. ಈ ದೊಡ್ಡ ಕಾರ್ ಅವ್ನು ಓಡಿಸೋಕ್ಕಾಗಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ? ಒಂದು ಚಿಕ್ಕ ಕಾರ್ ಕೊಡ್ತೀವಿ ಅವನಿಗೆ. ಸೊ ಆ ಥರ ನಮ್ಮ ಒಂದು ಹಠಕ್ಕೆ ಭಗವಂತ ಮಾಡಿರೋಂಥ ಒಂದು ಆಟ ಸಾಮಾನಿದು ಈ ಭೌತಿಕ ಜಗತ್ತು. ಅದಕ್ಕೆ ದಾಸರು ಹೇಳ್ತಾರೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಇದು ಅಲ್ಟಿಮೇಟ್ ಕಾಸ್ ಆಯ್ತಲ್ಲ. ಮೂರು ಕಾಸಸ್: ಇಮಿಡಿಯೇಟ್ ಕಾಸ್ ಮಸ್ಕಿಟೋ, ಸೊಳ್ಳೆ; ರಿಮೋಟ್ ಕಾಸ್ ನಾವು ಮಾಡಿರೋಂಥ ಪಾಪ; ಆಮೇಲೆ ಅಲ್ಟಿಮೇಟ್ ಕಾಸ್ ಬಂದು ನಾವು ದೇವರನ್ನೇ ಮರೆತು ದೇವರನ್ನ ಬಿಟ್ಟು ಇಲ್ಲಿ ಸಪ್ರೇಟಾಗಿ ಜೀವನ ಮಾಡ್ತಿರೋದ್ರಿಂದ ಇದಿಷ್ಟು ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ನೀವೇನು ಪ್ರಶ್ನೆ ಕೇಳಿದ್ರಿ? ಪರಿಹಾರ ಏನು ಅಂತ. ಸೊ ಈ ಒಂದು ಜನ್ಮ ಏನಿದೆಯಲ್ಲ, ಈ ಜನ್ಮ ನಮಗೆ ಭಗವಂತ ಕೊಟ್ಟಿರೋದೇ ಪರಿಹಾರ ಮಾಡಲಿಕ್ಕೆ. ದ ಪರ್ಪಸ್ ಆಫ್ ದಿಸ್ ಲೈಫ್ ಈಸ್ ಟು ಪ್ಯೂರಿಫೈ ಅವರ್ ಸೆಲ್ಫ್ಸ್. ಸೊ ಇನ್ನೇನು ಇಲ್ಲ, ಈ ಜಗತ್ತಲ್ಲಿ ಜನ್ಮ ತಗೊಂಡು ಬಂದಿದ್ದೀರಲ್ವಾ, ಇದು ನೀವು ಪ್ಯೂರಿಫೈ ಆಗಬೇಕು. ನಿಮ್ಮ ಆತ್ಮವನ್ನು ಶುದ್ಧ ಮಾಡಿಕೊಂಡು ಮತ್ತೆ ನಿಮ್ಮ ಮನೆಗೆ ಹೋಗ್ಬೇಕು ವಾಪಸ್ಸು. ಅದೇ ದಟ್ ಈಸ್ ಅ ಪರ್ಪಸ್ ಆಫ್ ದಿಸ್ ಲೈಫ್. ಆದರೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಪರ್ಪಸ್ ಇಟ್ಕೊಂಡು ಬರ್ತೀವಿ, ಆದರೆ ಇಲ್ಲಿ ಬಂದಮೇಲೆ ಮರ್ತೋಗ್ತೀವಿ. ಆಮೇಲೆ ಬೇರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ತೊಡಗಿಸ್ಕೊಂಡು ನಮ್ಮ ನಿಜವಾದ ಗೋಲ್ನೇ ಮರ್ತೋಗ್ತೀವಿ. ನಾನೇ ಗ್ರೇಟ್ ಅನ್ನೋ ಥರ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನನಗೆ ಯಾರು ಏನು ಹೇಳಬಾರ್ದು, ನೀನು ಯಾರು ನನಗೆ ಹೇಳೋಕ್ಕೆ, ಸೊ ನಾನೇ ಹೀರೋ, ನಾನೇ ಹೀರೋಯಿನ್, ನಾನೇ ಗ್ರೇಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಳಗಡೆ ಸಿಕ್ಕಾಕೊಂಡ್ಬಿಡ್ತೀವಿ. ಜೊತೆಗೆ ಈ ನೆಟ್, ನಾನು ಮಾತಾಡ್ತಿದ್ನಲ್ಲ ಇಂಟರ್ನೆಟ್, ಸೊ ಇದೆಲ್ಲ ನಮಗೆ ಪದೇ ಪದೇ ಪ್ರೂವ್ ಮಾಡುತ್ತೆ. ನೀನು ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಏನು ಹೇಳುತ್ತೆ, ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಏನು ಹೇಳುತ್ತೆ, ನಮ್ಮನ್ನು ಪ್ರಚೋದನೆ ಮಾಡುತ್ತೆ ಆ್ಯಕ್ಚುಲಿ. ಇದನ್ನು ತೊಗೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾನೊಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ ಹೋಗ್ಬೇಕಾದ್ರೆ, ಇಫ್ ಯು ಆರ್ ಎ ಮ್ಯಾನ್ ಬೈ ದಿಸ್ ಕಾರ್. ಸೊ ನೀವು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅವರು ಪ್ರಾಡಕ್ಟ್ ಸೆಲ್ ಮಾಡೋದಕ್ಕಿಂತ ಅವರು ನಮ್ಮ ಸೈಕಾಲಜಿ ಮೇಲೆ ಹಿಟ್ ಮಾಡ್ತಾರೆ. ಸೊ ದೇ ಹಿಟ್ ಯುವರ್ ಸೈಕಾಲಜಿ. ಆ ಸೈಕಾಲಜಿ ತಕ್ಷಣ ಓ ಏನು ಹೇಳ್ತಾ ಇದ್ದಾರಲ್ಲಿ, ಇಫ್ ಯು ಆರ್ ಅ ಮ್ಯಾನ್, ಎಸ್ ಐ ಆಮ್ ಎ ಮ್ಯಾನ್, ಐ ಶುಡ್ ಬೈ. ಅಲ್ಲಿಂದ ಒಂದು ಪುಷ್ ಒಳಗಡೆಯಿಂದ. ಸೊ ಇಡೀ ಅಡ್ವರ್ಟೈಸ್ಮೆಂಟ್ಸ್. ಅದಕ್ಕೆ ನಾನು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿದ್ದೆ. ಸೊ ನನ್ನ ಅನಾಲಿಸಿಸ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಏನಂದರೆ, ಎಲ್ಲಿ ಯಾರ್ಯಾರು ಏನೇನು ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಅದು ಯಾವುದು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ. ನೀವೆಲ್ಲಾದರೂ ಬಾಳೆಹಣ್ಣಿಗೆ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ? ಆ್ಯಪಲ್ಗೆ, ಕಿತ್ತಲೆ ಹಣ್ಣಿಗೆ, ಜಾಕ್ ಫ್ರೂಟ್ಗೆ, ಹಲಸಿನ ಹಣ್ಣಿಗೆ, ಅಕ್ಕಿ, ರಾಗಿ, ಗೋಧಿ, ಇದೆಲ್ಲ ಇಂಪಾರ್ಟೆಂಟ್. ನೀವು ಬೈ ಮಾಡೇ ಮಾಡ್ತೀರಾ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಡ. ಯಾವುದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕು ಅಂದರೆ ಯಾರು ಜನರಲಾಗಿ ಬೈ ಮಾಡಲ್ವಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕು. ಅದನ್ನು ಪುಷ್ ಮಾಡ್ತಾರೆ ಜನ, ತಗೊಳ್ಳಿ 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 ಅಂತ. So adna advertisement pade ನೋಡಿ oh odappa nange ide beku correct anta naavu actually we fall prey for it. So idu artha. So hagidre ನಾವು ಏನು ಕಲ್ತ್ಕೋಬೇಕು ಅಂದ್ರೆ ಏನು ಮಾಡಬೇಕು, ನಮ್ಮ ಆತ್ಮನ ಶುದ್ಧಿ ಮಾಡ್ಕೋಬೇಕು. ಸೊ ಆವಾಗ ನಮ್ಮ ಪಾಪಗಳೆಲ್ಲ ಕಡಿಮೆ ಆಗುತ್ತೆ, ಉತ್ತಮ ಆರೋಗ್ಯನ ಪಡ್ಕೋಬಹುದು. ಹೌದು, ಅದಕ್ಕಿಂತ ಮುಂಚೆನೇ ಆರೋಗ್ಯ ಕೆಟ್ಟು ಹೋಗ್ಬಿಟ್ರೆ ಏನ್ ಮಾಡ್ಬೇಕು? ನೀವು ಹೇಳಿದ್ರಿ ಚಿಕ್ಕ ವಯಸ್ಸಲ್ಲೇ ನಿಮ್ಮ ಫ್ರೆಂಡಿಗೆ ಮಲೇರಿಯಾ ಬಂದು ಸತ್ತು ಹೋದ್ರು ಅಂತ. ಅವ್ರಿಗೆ ಇನ್ನು ಚಿಕ್ಕ ಏಜು, ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಸೊ ಅಂತ ಏಜ್ ಅಲ್ಲಿ ಅವಾಗ ಏನ್ ಮಾಡ್ಬೇಕು? ಇದು ಎಕ್ಸೆಪ್ಷನ್. ನಾವು ಎಕ್ಸೆಪ್ಷನ್ ಜನರಲ್ ರೂಲ್ ಮಾಡೋಕ್ಕಾಗಲ್ಲ. ಇವಾಗ ಹಂಗೆ ಆಯ್ತು, ಆಗಿರೋದ್ರಿಂದ ಅವನೇನೂ ಮಾಡೋಕ್ಕಾಗೋದಿಲ್ಲ. ಆಗೇನು ಮತ್ತೆ ಇನ್ನೊಂದು ಲೈಫ್ ಸಿಗತ್ತೆ ಅವನಿಗೆ, ಆ ಲೈಫಲ್ಲಿ ಅವ್ನು ಪ್ಯೂರಿಫೈ ಮಾಡ್ಕೋಬೇಕು. ಸೊ ಇವಾಗ ನಮಗೆ ಲೈಫ್ ಸಿಕ್ಕಿದೆ. ಇನ್ನೊಂದು ನಿಮ್ಗೆ ಉದಾಹರಣೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೀವು ಇಲ್ಲಿಂದ ಅಮೆರಿಕಾಗೆ ಹೋಗ್ತೀರಾ, ಕಾರ್ ತೊಗೊತೀರಾ. ಸೊ ಕಾರ್ ಓಡಿಸ್ತಾ ಇರ್ತೀರಾ, ಪೊಲೀಸ್ ಹಿಡಿತಾರೆ. ಏನಕ್ಕೆ ರೀ ನೀವು ಲೆಫ್ಟ್ ಸೈಡ್ ಓಡಿಸ್ತಿದ್ದೀರಾ ಅಂತ ಹೇಳ್ತಾರೆ. ಇಲ್ಲ ಸರ್, ನನ್ನ ನೀವು ಲೆಫ್ಟ್ ಸೈಡ್ ಓಡಿಸ್ಬಾರ್ದು, ರೈಟ್ ಸೈಡ್ ಓಡಿಸ್ಬೇಕು ಅಂತೀರಾ. ಸರ್ ಇಲ್ಲ ಸರ್, ಇದನ್ನು ಲೆಫ್ಟ್ ಸೈಡೇ ನಾವು ಇಂಡಿಯಾದಲ್ಲೆಲ್ಲ ಅದೇ ಓಡೋದು. ಇಲ್ಲ, ಅಮೆರಿಕಾದಲ್ಲಿ ರೂಲ್ಸ್ ಬೇರೆ, ಆಪೋಸಿಟ್ ಇದೆ ಇಲ್ಲಿ ಅಂತ ಹೇಳ್ತೀರಾ ಅಂತ ಹೇಳ್ತೀರಾ. ನೀವು ತಪ್ಪು ಮಾಡಿದ್ದೀರಾ ಟ್ರಾಫಿಕಲ್ಲಿ. ಆವಾಗ ಪೊಲೀಸ್ ಏನು ಮಾಡ್ತಾರೆ, ನಿಮಗೆ ಫೈನ್ ಹಾಕ್ತಾರೆ. ನಿಮ್ಗೆ ಗೊತ್ತೇ ಇಲ್ವಲ್ಲ, ನಾಲೆಡ್ಜೇ ಇಲ್ವಲ್ಲ. ಪಾಪ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ಇಂಡಿಯಾಗೆ, ನೀವು ಪಾಸ್ಪೋರ್ಟ್ ಸ್ಟ್ಯಾಂಪ್ ತೋರಿಸ್ತೀರಾ. ಸರ್ ಇವಾಗ ತಾನೇ ಬೆಳಗ್ಗೆ ಬಂದು ಇಳಿದಿರೋದು ಸರ್, ಬೇಕಾದ್ರೆ ಸ್ಟ್ಯಾಂಪ್ ಪೇಪರ್ ನೋಡಿ ಸರ್. ಸರ್ ಏನು ಮಾಡ್ತಾರೆ ಪೊಲೀಸು? ಆಬ್ವಿಯಸ್ಲಿ ನಾವೇನೇ ಹೇಳಿದ್ರು ಫೈನ್ ಹಾಕೇ ಹಾಕ್ತಾರೆ. ಬಟ್ ಪೊಲೀಸ್ ಮಾಡಿದ್ರೆ ತಪ್ಪಲ್ಲ. ಯುವರ್ ನಾಲೆಜ್, ಯು ಹ್ಯಾವ್ ಟು ಗೇನ್ ದಟ್ ನಾಲೆಜ್, ದಟ್ ಈಸ್ ಯುವರ್ ಡ್ಯೂಟಿ ಅಂತ ಹೇಳ್ತಾರೆ. ಇದು ಕರೆಕ್ಟ್ ಪಾಯಿಂಟ್. ನೀವು ಅಮೆರಿಕಾಗೆ ಬರೋಕ್ಕಿಂತ ಮುಂಚೆನೇ ಅಲ್ಲಿರೋ ರೂಲ್ಸ್ ಎಲ್ಲ ಓದ್ಕೋಬೇಕು ತಾನೆ, ಸ್ವಲ್ಪ ಜ್ಞಾನ ಪಡಿಬೇಕು ತಾನೆ. ಕರೆಕ್ಟ್ ಅಲ್ವಾ? ಪ್ರಾಬ್ಲಮ್ ಸಿಕ್ಕಾಕೊಂಡ್ಮೇಲೆ ಪೊಲೀಸ್ ಬಂದು ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ತಪ್ಪು ಮಾಡಿದೆ ಅಂತ ಕೇಳಿದ್ರೆ ಏನಕ್ಕೆ ಬಿಡ್ತಾರೆ? ಇದು ನಿಮ್ಮ ಡ್ಯೂಟಿ, ನಾವು ಮಾಡೋದದೇ ಅಲ್ಲ. ಹಾಗಿದ್ರೆ ಸಿಮಿಲರ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಕೊನೆಯಲ್ಲಿ ಸತ್ತಾದ್ಮೇಲೆ ಯಮಧರ್ಮ ಬಂದಾಗ, ಓ ಯಮರಾಜ್ ನನಗೆ ಗೊತ್ತಿರಲಿಲ್ಲಪ್ಪ, ಸಾರಿ ನನಗೆ ಗೊತ್ತಿರಲಿಲ್ಲ, ಸ್ಮೋಕಿಂಗ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗುತ್ತೆ, ಈ ತಪ್ಪು ಕೆಲಸ ಮಾಡಿದ್ರೆ ಈ ಪ್ರಾಬ್ಲಮ್ ಆಗುತ್ತೆ, ನೀವು ಈ ಥರ ಪನಿಷ್ಮೆಂಟ್ ಮಾಡ್ತೀರ, ನಮ್ಗೆ ಗೊತ್ತಿಲ್ಲ, ಒಂದ್ಸಲಿ ಬಿಟ್ಬಿಡಿ ಅಂದರೆ ಯಮರಾಜ ಬಿಡ್ತಾನಾ? ಇಲ್ಲ. ಸೊ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಇದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ನಾವು ಈ ಜೀವನದ ಪರ್ಪಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋದು. ಇಟ್ ಈಸ್ ಮೈ ಡ್ಯೂಟಿ, ಇಟ್ ಈಸ್ ಯುವರ್ ಡ್ಯೂಟಿ. ಸೊ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಜಸ್ಟ್ ಲೈಕ್ ನೀವು ಅಮೆರಿಕಾಗೆ ಹೋದಾಗ, ರಾಂಗ್ ರೂಟಲ್ಲಿ ಹೋದಾಗ ಪೊಲೀಸ್ ಹಿಡಿದಾಗ ನೀವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ. ಪೊಲೀಸ್ ಹೇಳೋದೇನೋ ನೀವು ಜ್ಞಾನ ಪಡಿಬೇಕು, ಅದು ನಿಮ್ಮ ಡ್ಯೂಟಿ. ಅದೇ ರೀತಿಲಿ ಈ ಜೀವನದಲ್ಲಿ ಜಗತ್ತಲ್ಲಿ ಬದುಕಬೇಕಂದ್ರೆ ಅದು ನಮ್ಮ ಡ್ಯೂಟಿ. ಸೊ ಆಹಾರ, ಒಳ್ಳೆ ಆಹಾರ ಬೇಕು. ಸಾರಿ, 2 minutes ಇದೆ, ಕನ್ಕ್ಲೂಡ್ ಮಾಡಿ. ಸೊ ಉತ್ತಮವಾಗಿರುವಂಥ ಒಂದು ಆರೋಗ್ಯ ಬೇಕು ಅಂತ ಹೇಳಿದ್ರೆ ಆಹಾರ ಸೇವನೆ ಎಷ್ಟು ಮುಖ್ಯನೋ ಹಾಗೆ ನಾವು ಒಂದು ಒಳ್ಳೆ ಕಾರ್ಯ ಮಾಡೋದು ಅಷ್ಟೇ ಮುಖ್ಯ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಒಳ್ಳೆ ಕೆಲಸ ಮಾಡಿ, ಭಗವಂತನ ಪ್ರಾರ್ಥನೆ ಮಾಡಿ, ಉತ್ತಮ ಆರೋಗ್ಯ ತನಿಗ್ತಾನೇ ಬರುತ್ತೆ ಅಂತ. ದಟ್ ಈಸ್ ಆಲ್ಸೋ ಒನ್ ಪಾರ್ಟ್. ಹಂಗಂತ ಎಂತೆಂಥದ್ದು ಆಹಾರನ ತಗೊಳ್ಳೋದಕ್ಕಾಗೋದಿಲ್ಲ ಅಲ್ಲ, ಒಳ್ಳೆ ಆಹಾರನೂ ತಗೋಬೇಕು, ಭಗವಂತನ ಪ್ರಾರ್ಥನೆನೂ ಮಾಡಬೇಕು. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ನಮಸ್ತೆ.